ಆ ದಿವಸಗಳಲ್ಲಿ ಆತನು ಏನು ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸಿವೆ ಆಯಿತು. ಆಗ ಸೈತಾನ ಆತನಿಗೆ, ನೀನು ದೇವರ ಮಗನಾಗಿ ಆಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು ಯೇಸು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. ಆಮೇನ್. ಇಷ್ಟು ವಚನ ಲೂಕ 4ನೇ ಅಧ್ಯಾಯ 5ರಿಂದ 8ನೇ ವಚನ. ಶಾಂತಮ್ಮ ಸಿಸ್ಟರ್, ಶಾಂತಮ್ಮ ಸಿಸ್ಟರ್, ನಾಲ್ಕು 4ನೇ ಅಧ್ಯಾಯ 5ರಿಂದ 8ನೇ. ಕೇಳಿಸ್ತಾ ಇಲ್ಲ. ಲೂಕ 4ನೇ ಅಧ್ಯಾಯ 5ರಿಂದ 8ನೇ ವಚನ. ನಾಲ್ಕರಿಂದ ಐದು ವಚನ ಅಲ್ವಪ್ಪ? 5ರಿಂದ 8ನೇ ವಚನ ಸಿಸ್ಟರ್. ಐದರಿಂದ ಐದನೇ ವಚನದಿಂದ 8 ಸಂತಕ. ಅದೇನೆ ಅವ್ರು ಮಾತಾಡದೆ ಕೇಳಿಸ್ತಾ ಇಲ್ಲ. ಅದಕ್ಕೆ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಐತೆ. ಓದು ನೀನು. ಐದನೇ ವಚನದಿಂದ 8ನೇ ವಚನದ ಡಿಸ್ಟರ್ಬೆನ್ಸ್ ಆಗ್ತೈತೆ, ಯಾರು ಹಾಕ್ ಮಾಡು ಕೇಳಪ್ಪ. ನೀವು ಯೇಸುವಿನ ಸಾಗರ್ ಬ್ರದರ್ ಡಿಸ್ಟರ್ಬೆನ್ಸ್ ಐತೆ ಸಾಗರ್, ಪೃಥ್ವಿ ಸ್ವಲ್ಪ ಹೇಳು ಅವ್ರಿಗೆ ಹೇಗೆ ಫೋನ್ ಮಾಡಿ. ಸಿಸ್ಟರ್ ಕೇಳಿಸ್ತಿದ್ಯಾ ಸಿಸ್ಟರ್? ಹ್ಞೂಪ್ಪ, ಇವಾಗ ಕೇಳಿಸ್ತದೆ. ಲೂಕ 4ನೇ ಅಧ್ಯಾಯ 5ರಿಂದ 8ನೇ ವಚನ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳು ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವರಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು. ಥ್ಯಾಂಕ್ ಯು ಅಪ್ಪ. ನೆಕ್ಸ್ಟ್ ವಚನ ಲೂಕ 4ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನ. ಸಾಗರ್ ಬ್ರದರ್, ಸಾಗರ್ ಬ್ರದರ್ ಡ್ಯೂಟಿಲಿ ಇದ್ದೀನಿ ಬ್ರದರ್. ಓದಿ ಸಿಸ್ಟರ್. ಯಾವ್ದು ಬ್ರದರ್? ಲೂಕ 4ನೇ ಅಧ್ಯಾಯ 9ರಿಂದ 13ನೇ ವಚನ. ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಗೆ ದುಮುಕು. ನನ್ನ ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲುತ್ತೆಂದು ಅವರು ನಿನ್ನ ಕೈಗಳಲ್ಲಿ ಎತ್ತುಕೊಳ್ಳುವರು ಎಂಬುದಾಗಿ ಬರೆದಿದ್ದೀಯಲ್ಲ ಎಂದು ಹೇಳಿದನು. ಇನ್ನು ಓದಿ ಸಿಸ್ಟರ್ 13ನೇ ವಚನ. ಅದಕ್ಕೆ ಯೇಸು, ನೀನು ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂದು ಹೇಳಿದಿದೆ ಎಂದು ಉತ್ತರ ಕೊಟ್ಟನು. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 4ನೇ ಅಧ್ಯಾಯ 14ನೇ ವಚನ ಮತ್ತೆ 15ನೇ ವಚನ. ಮಂಜಮ್ಮ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್, ಓದ್ತೀನಿ. ಯೇಸು
ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಾಯಕ್ಕೆ ಹೋದನು. ಆತನ ಸುತ್ತಲೂ ಸುತ್ತಲಿರುವ ಏನಪ್ಪಾ ಪ್ರಾಂತ್ಯದಲ್ಲಿ ಕೂಡಿ ಅಬ್ಬಿತು. ಆತನ ಅವರು ಸಭಾ ಮಂದಿರದಲ್ಲಿ ಬೋಧಿಸುತ್ತ ಬಂದನು. ಎಲ್ಲರೂ ಆತನ ಹೊಗಳಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 4ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನ. ರವಿ ಬ್ರದರ್. ಓದ್ತೀರಾ ಬ್ರದರ್? ಓದ್ತೀನಿ. ಲೂಕ 4ನೇ ಅಧ್ಯಾಯ 16ರಿಂದ 20ನೇ ವಚನ. ಸರ್ ಓಕೆ. ನಜರೇತಿನವರು ಯೇಸುವನ್ನು ತಳ್ಳಿಬಿಟ್ಟಿದ್ದು. ಈಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಮುಗಿತಾ ಇನ್ನೊಂದು ವಚನ ಓದ್ಲಾ? ತರುಣ್ ಪೃಥ್ವಿ ಬ್ರದರ್ ಪೃಥ್ವಿ ತರುಣಲ್ಲ ಪೃಥ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಅಲ್ಲ, 19 ಮುಗೀತು, 20 ಓದ್ಲಾ ಬೇಡ? 20 ಓದಿ ಬ್ರದರ್. ಸರಿ. ಕಳಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 4ನೇ ಅಧ್ಯಾಯ 21ರಿಂದ 25ನೇ ವಚನ. ಸಾಗರ್ ಬ್ರದರ್. ಅವರೇನು ಡ್ಯೂಟಿಲಿ ಇದಾರಂತೆ ಪೃಥ್ವಿ, ಬೇರೆ ಕೊಡು, ಅವ್ರಿಗೆ ಕೆಲಸ ಮಾಡ್ತಾರೆ, ಹೊರಗಿದ್ದಾರೆ, ಅದಕ್ಕೆ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಬಹಳ. ಓಕೆ ಬ್ರದರ್. ಶಾಂತಮ್ಮ ಸಿಸ್ಟರ್ ಹೇಳಿ. ಗೊತ್ತೀರಾ ಸಿಸ್ಟರ್? ಹ್ಮ್. ಲೂಕ 4ನೇ ಅಧ್ಯಾಯ 21ರಿಂದ 25ನೇ ವಚನ. ಆತನು ಅವರಿಗೆ, ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದಯೋಕ್ತಿ ನೆರವೇರದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಆತನು ಅವರಿಗೆ, ನಾವಂತೂ ವೇದನೆ ಇವ ನೀವಂತೂ ವೈದ್ಯನೇ, ನಿನ್ನನ್ನು ನೀನೇ ವಾಸ್ಯ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ ಕಫೇರ್ನೌಮಿನಲ್ಲಿ ಇಂತಿಂತ ಕಾರ್ಯಗಳು ನಡೆದದ್ದೆಂದು ನಾವು ಕೇಳಿದ್ದೆವು. ಅಂತಹವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡುವನ್ನುತ್ತೀರಿ ಅಷ್ಟೇ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿಯೂ ಸ್ವ ಸಂ
ಕರೆಂಟ್ ಹೊಂಟೈತೆ, ಒಂದ್ ನಿಮಿಷಪ್ಪ ಬ್ಯಾಟ್ರಿ ಹಾಕೋತೀನಿ. ಪ್ರದೇಶದಲ್ಲಿ ಸಮ್ಮತವಲ್ಲ ಎಂಬುದು ನಿಮಗೆ ಸತ್ಯವಾಗಿ ಹೇಳುದು. ಅಲ್ಲಿ ಕರೆಂಟ್ 24 ಅಷ್ಟೇ ಉಂಟು. ಕರೆಂಟ್ ಕರೆಂಟ್ ಹೊಂಟೋಗಿತ್ತು ಬ್ರದರ್. ಅದು ಸಿಸ್ಟರ್ ಕರೆಂಟ್ ಹೊಂಟೈತಪ್ಪ. ಓಕೆ ಓಕೆ ಥ್ಯಾಂಕ್ ಯು ಸಿಸ್ಟರ್, ಇನ್ನೊಂದು ಪ್ಲಾನ್ ಹಾಕೋತೇನೆ. ಸಮ್ಮತನವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ಎಳಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ನೆಕ್ಸ್ಟ್ ವಚನ ಲೂಕ 24:26-30. ಮೋಹನ್ ಬ್ರದರ್, ಹಾ ಬ್ರದರ್ ಹೇಳಿ. ಓದ್ತೀರಾ ಬ್ರದರ್? ಹಾ ಎಷ್ಟು ಓದ್ಬೇಕು ಬ್ರದರ್? ಯಾವ್ದು? ಲೂಕ 24:26-30. ಇಪ್ಪತ್ತಾರರಿಂದ 30ನೇ. ಆದರೆ ಅವರಲ್ಲಿ ಒಬ್ಬರ ಬಳಿಗೆ ದೇವರು ಎಲಿಯನನ್ನು ಕಳಿಸದೆ ಶಿದನ್ ದೇಶಕ್ಕೆ ಸೇರಿದ ಸೆರೆಪ್ತ್ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳಿಸಿದನು. ಮತ್ತು ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯ ದೇಶದವನಾದ ನಾಮೋನನು ಮಾತ್ರ ಶುದ್ಧನಾದನು ಎಂದು ಹೇಳಿದನು. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರು ಹೊರಕ್ಕೆ ಅಟ್ಟಿ ತಮ್ಮ ಊರು ಕಡ್ಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಗೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ಥ್ಯಾಂಕ್ ಯು ಸಿಸ್ಟರ್. ಈ ಲೂಕಾ ಅಧ್ಯಾಯದಲ್ಲಿ ಈ 4ನೇ ವಚನದಲ್ಲಿ ಯೇಸು ಕ್ರಿಸ್ತರು, ಇದರ ಒಂದು ಎಕ್ಸ್ಪ್ಲೇನ್ ಏನಂದ್ರೆ ಯೇಸು ಕ್ರಿಸ್ತರು ಪವಿತ್ರಾತ್ಮ ಭರಿತರಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಏರ್ದೋನ್ ಒಳೆಯಿಂದ ಅವರು ತಿರುಗಿ ಹಿಂತಿರುಗಿ ಬರ್ತಾ ಇರ್ತಾರೆ. ಆಗ ಏನಾಗುತ್ತಂದ್ರೆ ದೇವರಾತ್ಮದಿಂದ ಅವರು 40 ದಿವಸ ಅಡವಿಯಲ್ಲೇ ಅವರು ಬರ್ತಾ ಇರ್ತಾರೆ. ಆಮೇಲೆ ಅದಾದ್ಮೇಲೆ ಅವ್ರು ಹಿಂತಿರುಗಿ ಬರುವಾಗ ಒಂದು ಸೈತಾನಿನ ಶೋಧನೆಗೆ ಒಳಗಾಗ್ತಾರೆ. ಅದು ಏನ್ ಶೋಧನೆ ಅಂದ್ರೆ ಆ ಸೈತಾನನು ಬಂದ್ಬಿಟ್ಟು ಯೇಸು ಕ್ರಿಸ್ತರ ಹತ್ರ, ಅಂದ್ರೆ ಯೇಸು ಕ್ರಿಸ್ತರಿಗೆ ಆ ದಿವಸ ಊಟ ಮಾಡಿರಲ್ಲ, ಅಂದ್ರೆ ಆ ದಿವಸ ಊಟ ಮಾಡಿರಲ್ಲ, ಆಮೇಲೆ ಅವರಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಆಗ ಯೇಸು ಕ್ರಿಸ್ತರು ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಸೈತಾನ್ ಬಂದ್ಬಿಟ್ಟು ಈಗ ಈ ಕಲ್ಲಿದಲ್ಲ, ಈ ಕಲ್ಲನ್ನ ತೋರ್ಸ್ಬಿಟ್ಟು ಈ ರೊಟ್ಟಿನ ನಿನ್ನ ದೇವ್ರಿಗೆ ಹೇಳು, ಇದನ್ನ ರೊಟ್ಟಿಯಾಗಿ ಮಾಡಕ್ಕೆ ಅಂತ ಯೇಸು ಕ್ರಿಸ್ತರಿಗೆ ಆ ಸೈತಾನ್ ಹೇಳುತ್ತೆ. ಅದಕ್ಕೆ ಯೇಸು ಕ್ರಿಸ್ತರು ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಮನುಷ್ಯನು ರೊಟ್ಟಿ ತಿನ್ನ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರದದೆ ಅಂತ ಅವ್ರು ಉತ್ತರ ಕೊಡ್ತಾರೆ. ಅಂದ್ರೆ ಮನುಷ್ಯ ರೊಟ್ಟಿ ತಿಂದದಿಂದ ಅವರು ಬದುಕ್ತಿಲ್ಲ, ಅಂದ್ರೆ ರೊಟ್ಟಿ ತಿಂದದಿಂದ ಅವರು ಬದುಕ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ತಿರ್ಗಾ ಆ ಸೈತಾನ್ ಏನ್ ಮಾಡುತ್ತಂದ್ರೆ ಒಂದು ಎತ್ತರವಾದ ಒಂದು ಸ್ಥಳಕ್ಕೆ ಕರ್ಕೊಂಡೋಗ್ಬಿಟ್ಟು ಯೇಸು ಕ್ರಿಸ್ತರನ್ನ ಆ ಪ್ರದೇಶನೆಲ್ಲ ತೋರಿಸುತ್ತೆ. ಈ ಪ್ರದೇಶ ಅಲ್ಲ ನಂದು, ನೀನು ನನಗೆ ಅಡವಿ ಅಡವಿ ಅಂದ್ರೆ ಅಡ್ಡಗಳು ಅಂದ್ರೆ ನನಗೆ ನಮಸ್ಕರಿಸು, ನಾನ್ ನಿಂಗೆ ನನಗೂ ಇಷ್ಟ ಬಂದವರಿಗೆ ಕೊಡ್ಬೋದು, ನೀನ್ ಈ ತರ ಬಿದ್ರೆ ನಾನು ನಿನಗೆ ಕೊಡ್ತೀನಿ ಅಂತ ಸೈತಾನು ಈ ತರ ಮಾಡುತ್ತೆ ಯೇಸು ಕ್ರಿಸ್ತರ ಹತ್ರ. ಹಂಗ ಹೇಳ್ದಾಗ ಯೇಸು ಕ್ರಿಸ್ತರ್ ಏನು ಅಂದ್ರೆ ಯೇಸು ಕ್ರಿಸ್ತರ್ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನನ್ನೊಬ್ಬನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಅಂತ ಯೇಸು ಕ್ರಿಸ್ತರು ಉತ್ತರ ಕೊಡ್ತಾರೆ. ಅಂದ್ರೆ ನಿನ್ನ ನಿನ್ನ ದೇವರಾಗಿರುವ ನಿನ್ನ ಅಂದ್ರೆ ನಮ್ಮ ದೇವರಾಗಿರುವ ಕರ್ತನನ್ನ ನಾವು ಏನ್ ಮಾಡ್ಬೇಕಂತೆ, ಆರಾಧಿಸಬೇಕು. ಆರಾಧಿಸಬೇಕಂದ್ರೆ ನಾವು ಅವ್ರನ್ನೇ ನಾವು ಆರಾಧನೆ ಮಾಡ್ಬೇಕು, ಅವರೊಬ್ಬರನ್ನೇ ಆರಾಧನೆ ಮಾಡ್ಬೇಕು
ಅಂತ ಹೇಳ್ತಿರೋದು. ಮತ್ತೆ ಇದಾಗದೆ ಆ ಸೈತಾನ್ ಏನ್ ಮಾಡುತ್ತೆ, ಯೇಸು ಕ್ರಿಸ್ತರನ್ನ ಯೆರೂಸಲೇಮಿಗೆ ಕರ್ಕೊಂಡು ಹೋಗ್ಬಿಟ್ಟು ದೇವಾಲಯದ ಶಿಖರದ ಮೇಲೆ, ಅಂದ್ರೆ ದೇವಾಲಯದ ಒಂದು ಟಾಪ್, ದೇವಾಲಯ ಇರುತ್ತಲ್ಲ ಅದರ ಟಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಇಲ್ಲಿಂದ ಬೀಳು, ಆಗ ನಿನ್ನ ದೇವರು ನಿನ್ನನ್ನ ಕಾಪಾಡ್ತಾರೆ, ನಿನ್ನ ಕಾಪಾಡ್ತಾರ, ನೀನು ದೇವನ ಮಗರಾಗಿದ್ರೆ ನಿನ್ನ ಕಾಪಾಡ್ತಾರೆ ನೋಡೋಣ ಅಂತ ಅವ್ರು ಆ ಸೈತಾನು ಯೇಸು ಕ್ರಿಸ್ತರನ್ನ ಹಂಗ ಹೇಳ್ತಾರೆ. ಅದಕ್ಕೆ ಆ ಯೇಸು ಕ್ರಿಸ್ತರು ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂದು ಹೇಳಿಯದೆ. ಅಂದ್ರೆ ನಿನ್ನ ನಿನ್ನ ದೇವರಂತ ಹೇಳಿದಾರೆ ಅಂದ್ರೆ ನಮ್ಮ ದೇವರಾಗಿರುವ ಕರ್ತರನ್ನ ನಾವು ಯಾವಾಗ್ಲೂ ಪರೀಕ್ಷಿಸಬಾರ್ದು ಅಂತ ಹೇಳ್ತಿದ್ದಾರೆ, ಟೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಈ ತರ ತುಂಬಾ ಶೋಧನೆಯಿಂದ ಸ್ವಲ್ಪ ಕಾಲ ಯೇಸು ಕ್ರಿಸ್ತರು ಕಷ್ಟಪಡ್ತಾರೆ. ಆಮೇಲೆ ಅವರು ಒಂದು ಗಲೀಲಾಯದಲ್ಲಿ ಪವಿತ್ರಾತ್ಮ ಶಕ್ತಿಯಿಂದ ಅವ್ರು ಏನ್ ಮಾಡ್ತಾರೆ, ಒಂದು ಗಲೀಲಾಯಕ್ಕೆ ಹೋಗಿ ಆ ಸುದ್ದಿ ಕೇಳಿ ಅಲ್ಲಿರೋರೆಲ್ಲ ಸಂತೋಷ ಪಟ್ಟು ಆ ಸಭಾ ಮಂದಿರದಲ್ಲಿ ಅವರು ಉಪದೇಶ ಮಾಡ್ತಾರೆ. ಆ ಉಪದೇಶ ನೋಡಿ ಅಲ್ಲಿರುವ ಜನಗಳೆಲ್ಲ ಯೇಸು ಕ್ರಿಸ್ತನ್ನ ಹೊಗಳ್ತಾರೆ. ಅದೇ ತರ ಯೇಸು ಕ್ರಿಸ್ತರು ಅವ್ರು ಬೆಳೆದ ಒಂದು ಊರು ಯಾವ್ದಂದ್ರೆ ನಜರೇತ್. ನಜರೇತಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಸಬ್ಬತ್ ದಿನದಲ್ಲಿ ಒಂದು ಸಭಾ ಮಂದಿರಕ್ಕೆ ಹೋಗ್ಬಿಟ್ಟು ಅವರು ಎದ್ ನಿಂತ್ಕೊಂಡು ಓದಕ್ಕೆ ಅಂತ ಎದ್ ನಿಂತ್ಕೋತಾರೆ. ಆಗ ಆ ಸಭಾ ಮಂದಿರದಲ್ಲಿರುವ ಯೇಷಾಯ ಎಂಬ ಪ್ರವಾದಿ ಏನ್ ಮಾಡ್ತಾರೆ, ಒಂದು ಗ್ರಂಥದ ಸುರಳಿಯನ್ನ ಯೇಸು ಕ್ರಿಸ್ತರಿಗೆ ಕೊಡ್ತಾರೆ, ಈ ಸುರಳಿನ ಓದ್ಬೇಕು ಅಂತ. ಕೊಟ್ಟಾಗ ಯೇಸು ಕ್ರಿಸ್ತರು ಅದನ್ನ ಆ ಸುರಳಿಯನ್ನ ಬಿಚ್ಚಿ ಇಟ್ಬಿಟ್ಟು ಅದ್ರಲ್ಲಿರುವ ಒಂದು ವಿಷಯ ಆ ಮಾತನ್ನ ಓದ್ತಾರೆ. ಆ ಮಾತನ್ನೆಲ್ಲ ಓದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಸಭಾ ಮಂದಿರದಲ್ಲಿ ಅವರು ಆ ಸುರಳಿಯನ್ನ ತಿರ್ಗಾ ಮಚ್ಚಿ ಕೊಟ್ಟು ಒಬ್ಬ ಆ ಸಭಾ ಮಂದಿರದಲ್ಲಿ ಇರುವ ಆಳಿನ ಕೈಗೆ ಕೊಟ್ಬಿಟ್ಟು ಕೂತ್ಕೋತಾರೆ. ಆಮೇಲೆ ಈ ಮಾತನ್ನೆಲ್ಲ ಕೇಳ್ಬಿಟ್ಟು ಅಲ್ಲಿರುವ ಜನ ಎಲ್ಲ ಇವ್ರನ್ನ ಯೇಸು ಕ್ರಿಸ್ತರನ್ನ ಕಣ್ ಬಿಡ್ತಾನೆ ನೋಡ್ತಾ ಇರ್ತಾರೆ. ಈ ಹೊತ್ತು ನೀವು ನನ್ನನ್ನು ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ. ಅಂದ್ರೆ ಈ ಹೊತ್ತು ಅಂದ್ರೆ ಈ ಒಂದು ವೇಳೆಯಲ್ಲಿ ನನ್ನ ಮಾತನ್ನ ಕೇಳಿದಲ್ಲಿ ಇದನ್ನ ನೆರವೇರಿದೆ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಆಮೇಲೆ ಇದೇ ತರ ಈ ತರ ಹೇಳುವಾಗ ಈ ಇಂಪಾದ ಮಾತುಗಳನ್ನ ಕೇಳಿ ಅವರು ತುಂಬಾ ಆಶ್ಚರ್ಯ ಪಡ್ತಾರೆ. ಯಾರೋ ನಜರೇತಿನಲ್ಲಿರುವ ಸಭಾ ಮಂದಿರದಲ್ಲಿರುವ ಜನರು. ಆಮೇಲೆ ಏನಾಗುತ್ತಂದ್ರೆ ಇಸ್ರಾಯೇಲ್ ಇರುವ ಎಲೀಷನೆಂಬ ಒಬ್ಬ ಪ್ರವಾದಿ ಕಾಲದಲ್ಲಿ ಏನಾಗುತ್ತಂದ್ರೆ, ಅಲ್ಲಿ ಇಸ್ರಾಯೇಲ್ ಜನಗಳಿಗೆ ತುಂಬಾ ಕುಷ್ಠರೋಗ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಆ ದೇಶದಲ್ಲಿ ಒಬ್ರು ಶುದ್ಧ ಆಗ್ಲಿಲ್ಲ. ಅದರಲ್ಲಿ ಶುದ್ಧ ಆಗಿದ್ದು ಯಾರಂದ್ರೆ ನಾಮಾನನು ಅಂತ ಒಬ್ಬ ಮಾತ್ರ ಶುದ್ಧ ಆಗಿದ್ದಾರೆ ಅಂತ ಹೇಳುವಾಗ ಯೇಸು ಕ್ರಿಸ್ತರು ಇವ್ರು ಏನ್ ಮಾಡ್ತಾರೆ, ಕೋಪ ಪಡ್ತಾರೆ, ಸಿಟ್ಕೊಂಡು ಆಗ ಯೇಸು ಕ್ರಿಸ್ತರನ್ನ ಸಭಾ ಮಂದಿರದಿಂದ ಆ ಊರ್ನೇ ಬಿಟ್ಟು ಓಡ್ಸಕ್ಕೆ ಅವ್ರು ಈ ತರ ಮಾಡ್ತಾರೆ. ಅದಕ್ಕೆ ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ ಕೊಟ್ಟಿರೋದು, ನಜರೇತಿನವರು ಯೇಸುವನ್ನು ತಳ್ಳಿ ಬಿಟ್ಟದ್ದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರನ್ನ ಓಡಿಸ್ಬಿಡ್ತಾರೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು. ಇನ್ನು ಮುಂದೆ ನಮ್ಮ ಮಧ್ಯದಲ್ಲಿರುವ ತರುಣ್ ಬ್ರದರು ಎರಡನೇ ಲೋಕದ ಪಾಠನ ತಗೊಳ್ತಾರೆ. ಓಕೆ ಬ್ರದರ್. ಕರ್ತನಲ್ಲಿ ಕರೆಯಲ್ಪಟ್ಟ ಪ್ರೀತಿಯುಳ್ಳ ಸಹೋದರ ಸಹೋದರಿ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲಿಯೂ ರಕ್ಷಕನಾಗಿರೋ ಯೇಸು ಕ್ರಿಸ್ತರ ನಾಮದಲ್ಲಿಯೂ ವಂದಿಸುತ್ತಾ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ. ಕಳೆದ ವಾರ ಜೋಶುವ ಬ್ರದರ್ ಎರಡನೇ ಲೋಕವನ್ನು ಪ್ರಾರಂಭಿಸಿದ್ರು. ಅಲ್ಲಿ ಜಲಪ್ರಳಯದ ನಂತರ ನೋಹ ನಾವೆಯಿಂದ ಹೊರಗೆ ಬರ್ತಾರೆ. ನಂತರ ನೋಹನ ಮುಖಾಂತರ ಸಂತತಿ ಬೆಳೆಯುತ್ತೆ. ಅಬ್ರಹಾಮನ ಮುಖಾಂತರ ದೇವರು ಎರಡು ರಕ್ಷಣೆಯನ್ನು ಕೊಡ್ತಾರೆ, ಒಂದು ಪರಲೋಕ ರಕ್ಷಣೆ, ಇನ್ನೊಂದು ಭೂಲೋಕ ರಕ್ಷಣೆ. ಆ ರಕ್ಷಣೆ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳೋಣ. ಯೇಸು ಕ್ರಿಸ್ತರೊಬ್ಬರೇ ಪರಲೋಕದಿಂದ ಇಳಿದು ಬಂದದ್ದು ಮತ್ತು ಹೇರಿ ಹೋಗಿದ್ದು. ಹಾಗಿರಬೇಕಾದರೆ ದಾವಿದನು ಎಲ್ಲಿ ಹೋದ್ರು ಮತ್ತೆ ಎಲಿಯನು ಎಲ್ಲಿ ಹೋದ್ರು, ಇದನ್ನ ನಾವು ವಾಕ್ಯದ ಮುಖಾಂತರ ತಿಳ್ಕೊಳೋಣ.
ಅಪೋಸ್ತಲ ಕೃತ್ಯ 8:34 ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಯೇಸು ಕ್ರಿಸ್ತರು ಬರುವವರೆಗೂ ಯಾರು ಹೋಗಿಲ್ಲ ಅಂತ. ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನವಾದ ಮೇಲೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಂತಾರೆ. ಆಗಿರಬೇಕಾದ್ರೆ ದಾವಿದನ್ನು ಸಹ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಆಗಿ ಎಷ್ಟೋ ದಿನಗಳ ಮೇಲೆ ಅಪೋಸ್ತಲನಾದ ಪೇತ್ರನ ಏನಂತ ಬರೀತಾರಂದ್ರೆ, ದಾವಿದನು ಪರಲೋಕಕ್ಕೆ ಹೋಗಿಲ್ಲ. ಅದಕ್ಕೆ ದಾವಿದನು ಪರಲೋಕಕ್ಕೆ ಹೋಗಿಲ್ಲ, ಅವರು ಇಲ್ಲೇ ಸಮಾಧಿಯಲ್ಲೇ ಇದ್ದಾರೆ ಅಂತ ಅಂತಾರೆ. ದಾವಿದ ಹೋಗಿಲ್ಲ ಅಂದ್ರೆ ಇನ್ನು ಮಿಕ್ಕಿದ ಜನರು ಇಲ್ಲೇ ಇದ್ದಾರೆ ಅಂತ ಅರ್ಥ. 1 ಥೆಸಲೋನಿಕ 4:14 ಹೇಳ್ತಾರೆ, ಕರ್ತನು ತಾನೇ ಆಜ್ಞಾಘೋಷರೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿದೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು ಹೊರತು ಅದಕ್ಕಿಂತ ಮುಂಚೆ ಯಾರು ಎದ್ದು ಬರಲ್ಲ ಅಂತ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಇದೇ ರೀತಿ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಯೋಹಾನ 5:28 ಹೇಳ್ತಾರೆ, ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಅಂತ ಅಂತಾರೆ. ಆದ್ರೆ ಆ ಕಾಲನೇ ಬಂದಿಲ್ಲ ಅಂದ್ರೆ ಎಲ್ಲರೂ ಸಮಾಧಿಯಲ್ಲೇ ಇದ್ದಾರೆ ಅಂತ ಅರ್ಥ. ಯೇಸು ಕ್ರಿಸ್ತರು ಖಂಡಿತವಾಗಿ ಒಂದು ಮಾತನ್ನು ಸುಮ್ಮನೆ ತಮಾಷೆಯಾಗಿ ಹೇಳಿರಲ್ಲ, ಅದರಲ್ಲಿ ಒಂದು ಸತ್ಯ ಇರುತ್ತೆ. ಹಂಗಂದ್ರೆ ಎಲಿಯನು ಎಲ್ಲಿ ಹೋದ್ರು? 8:11 ಹೇಳ್ತಾರೆ, ಅಗ್ನಿಮಯವಾದ ರಥರಥಾಶ್ವಗಳು ಬರುತ್ತದೆ, ಅಲ್ಲಿ ಎಲಿಯನು ಸುರುಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋಗ್ತಾರೆ ಅಂತ ಅಂತಾರೆ. ಹಂಗಂದ್ರೆ ಎಲಿಯನು ಪರಲೋಕಕ್ಕೆ ಹೋಗ್ಬಿಡ್ತಾರ? ಎಲಿಯನು ಪರಲೋಕಕ್ಕೆ ಹೋಗಲ್ಲ. ದೇವರಾತ್ಮ ಆವಾಗಾವಾಗ ಎಲಿಯನನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೂ ಅದೇ ರೀತಿಯಾಗಿರೋದು. ದೇವರಾತ್ಮ ಒಂದು ಪರ್ವತದಲ್ಲಿಯೋ ಇಲ್ಲನೆ ತಗ್ಗಿನಲ್ಲಿಯೋ ಅಲ್ಲಿ ಎಲಿಯನನ್ನು ಇತ್ತಾರೆ. ಇದಕ್ಕೆ ಸಾಕ್ಷಿ ಆಯ್ತಾ ಅಂತ ನೋಡ್ರೆ ಹೌದು. 8:14 ಹೇಳ್ತಾರೆ, ಯೋವನ ಆತ್ಮವು ಅವನನ್ನು ಎತ್ತುಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ಇಲ್ಲಂದ್ರೆ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಅಂತ ಅಂತಾರೆ. ಈ ರೀತಿ ಎಷ್ಟೋ ಸರಿ ಆಗಿದೆ, ಇದು ಮೊದಲನೇ ಸಾರಿ ಅಲ್ಲ. ಇದೇ ರೀತಿ ಇನ್ನೊಂದು ವಚನವನ್ನು ನಾವು ನೋಡೋಣ. 1:18 ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೇರೊಂದು ಸ್ಥಳಕ್ಕೆ ಒಯ್ಯುವುದು ಅಂತ ಅಂತಾರೆ. ಇನ್ನೊಂದು ಕಡೆ ಫಿಲಿಪ್ಪನನ್ನು ಕರ್ತರ ಆತ್ಮ ಎತ್ತಿಕೊಂಡು ಹೋಗುತ್ತೆ. ಅಪೋಸ್ತಲ ಕೃತ್ಯ 8:39 ಹೇಳ್ತಾರೆ, ಕಂಚುಕಿ ಫಿಲಿಪ್ಪನನ್ನು ದೀಕ್ಷಾ ಸ್ನಾನ ಮಾಡಿಸ್ತಾರೆ. ದೀಕ್ಷಾ ಸ್ನಾನ ಮಾಡಿಸಿದ ಕೂಡಲೇ ದೇವರಾತ್ಮ ಫಿಲಿಪ್ಪನನ್ನು ಎತ್ತುಕೊಂಡು ಅಜೋತಿ ಎಂಬ ಸ್ಥಳಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಸುಮಾರು 60 ಕಿಲೋಮೀಟರ್ ದೂರ ಇರುತ್ತೆ. ಎಲಿಯನು ದೇವರು ಕರೆದುಕೊಂಡು ಹೋದ್ರು ಅನ್ನೋ ಮಾತ್ರಕ್ಕೆ ಪರಲೋಕ ಕರ್ಕೊಂಡು ಹೋಗ್ರು ಅಂತ ಅರ್ಥ ಅಲ್ಲ. ಇಲ್ಲಿ ಕನ್ನಡದಲ್ಲಿ ಪರಲೋಕ ಅಂತ ಕೊಟ್ಟವ್ರೆ. ಅದೇ ಬೇರೆ ಟ್ರಾನ್ಸ್ಲೇಷನ್ ಇಲ್ಲದೆ ಬೇರೆ ಕನ್ನಡ ಬೈಬಲ್ ನೋಡಿದ್ರೆ ಅಲ್ಲಿ ಆಕಾಶ ಎಂದು ಕೊಡ್ತಾರೆ. ಇಲ್ಲಿ ಎಲಿಯನು ಬೇರೆ ಒಂದು ಸ್ಥಳಕ್ಕೆ ಎತ್ಕೊಂಡು ಹೋಗ ಆಮೇಲೆ ಎಲಿಯನನು 12 ವರ್ಷದ ನಂತರ ಎಲಿಯನು ಒಂದು ಪತ್ರ ಬರೀತಾರೆ. 7:21:12 ಹೇಳ್ತಾರೆ, ಪ್ರವಾದಿಯಾದ ಎಲಿಯನು ಕಾಗದ ಮೂಲಕ ಒಂದು ಪತ್ರ ಬರೀತಾರೆ ಅಂತ ಅಂತಾರೆ. ಎಲಿಯನಿಂದ ಪತ್ರ ಬಂತಂದ್ರೆ ಪರಲೋಕದಿಂದ ಬಂತ. ದೇವರು ಪರಲೋಕದಿಂದ ಪತ್ರ ಬರೆಯೋದಾದ್ರೆ ದೇವರು ಪರಲೋಕದಿಂದ ದೇವದೂತರನ್ನು ಏನು ಕಳಿಸ್ಬೇಕಾಗಿತ್ತು? ಎಲಿಯನು ದೇವರು ಎಲ್ಲೋ ಒಂದು ಸ್ಥಳದಲ್ಲಿ ಇಕ್ಕಿದ್ದಾರೆ. ಪರಲೋಕಕ್ಕೆ ಹೋಗಿದ್ರೆ ಖಂಡಿತವಾಗಿ ಯೇಸು ಕ್ರಿಸ್ತರು ಈ ಒಂದು ವಿಷಯವನ್ನು ಮುಂಚೆನೆ ನಮ್ಗೆ ತಿಳಿಸ್ತಾ ಇದ್ರು. ಆದ್ದರಿಂದ ಪರಲೋಕ ರಕ್ಷಣೆ ಇದೆ ಮತ್ತೆ ಭೂಲೋಕ ರಕ್ಷಣೆ ಸಹ ಇದೆ. ಹಾಗಾದ್ರೆ ಹಳೆ ಕಾಲದಲ್ಲಿ ದೇವರಿಗೆ ನಂಬಿಕಸ್ಥರಾಗಿರುವಂತ ದೊಡ್ಡ ದೊಡ್ಡ ಭಕ್ತರಿದ್ದಾರಲ್ಲ, ಇವರಿಗೆ ಯಾವ ರೀತಿ ಪುರಸ್ಕಾರ? ಹಾಗಾದ್ರೆ ದೇವರು ಇವರನ್ನೆಲ್ಲ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರ? ಇವರಿಗೆಲ್ಲ ಏನ್ ಪುರಸ್ಕಾರ ಕೊಡ್ತಾರೆ? ಇದನ್ನ ನಾವು ಇವಾಗ ನೋಡೋಣ. ಹಿಬ್ರಿಯ 11:39 ಹೇಳ್ತಾರೆ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿದ್ದಾರೆ, ಮತ್ತೆ ಆದ್ರೆ ವಾಗ್ದಾನ ಫಲವನ್ನು ಹೊಂದಲಿಲ್ಲ ಅಂತ ಅಂತಾರೆ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದಾರೆ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ, ಎಲ್ಲ ವಿಶ್ವಾಸ ವೀರರುಗಳು ಸೇರಿಸಿಕೊಂಡು ಹೇಳುತ್ತಾರೆ, ಎಬೇಲಿನಿಂದ ಸ್ನಾನಿಕನಾದ ಯೋಹಾನನವರೆಗೂ ಇವರು ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದಿಸಿದ್ದಾರೆ, ಆದ್ರೆ ಅವರು ಬಹುಮಾನವನ್ನು ಹೊಂದಲಿಲ್ಲ ಅಂತ ಅಂತಾರೆ. ಮತ್ತೆ ಇವರೆಲ್ಲ ಏನಾದ್ರು
ಇಬ್ರಿಯ 11:13 ವಚನ ಹೇಳ್ತಾರೆ, ಇವರೆಲ್ಲರೂ ವಾಗ್ದಾನ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸ ಹೊಂದಿದರು ಮತ್ತು ನಂಬಿಕೆ ಉಳ್ಳವರಾಗಿ ಮೃತರಾದರು. ಹೊರತು ಯಾರನ್ನು ಪರಲೋಕಕ್ಕೆ ದೇವರು ಕರೆದುಕೊಂಡು ಹೋಗಲ್ಲ ಅಂತ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತೆ ಇಬ್ರಿಯ 11:35 ವಚನ ನೋಡುವುದಾದ್ರೆ, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ದರು. ಕೆಲವರು ತಾವು ಯಾತನೆ ಎಂಬ ಯಂತ್ರಕ್ಕೆ ಕಟ್ಟಲ್ಪಟ್ಟರು ಮತ್ತು ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಅಂತ ಅಂತಾರೆ. ಈ ವಾಕ್ಯದಲ್ಲಿ ಏನ್ ತಿಳಿಸ್ತಾರಂದ್ರೆ, ಎಲ್ಲ ವಿಶ್ವಾಸ ವೀರರು ದೇವರು ಕೊಡುವಂತ ಬಹುಮಾನ ಶ್ರೇಷ್ಠ ಪುನರುತ್ಥಾನ. ಸತ್ಯವೇದದಲ್ಲಿ ಬೇರೆ ಬೇರೆ ಪುನರುತ್ಥಾನ ಇದೆ. ಮೊದಲನೇ ಪುನರುತ್ಥಾನ ಯಾರು ಕೊಡ್ತಾರಂದ್ರೆ, ಸಭೆ ಕೊಡ್ತಾರೆ. ಪ್ರಕಟಣೆ 20:6 ಹೇಳ್ತಾರೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರೆಲ್ಲರೂ ಧನ್ಯರು ಮತ್ತು ಪರಿಶುದ್ಧರಾಗಿದ್ದಾರೆ. ಇಂಥವರ ಮೇಲೆ ಎರಡನೇ ಮರಣ ಅಧಿಕಾರವಿಲ್ಲ. ಆದ್ರೆ ಅವರು ದೇವರಿಗೂ ಕ್ರಿಸ್ತರಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳ್ತಾರೆ. ಇದು ಪ್ರಥಮ ಪುನರುತ್ಥಾನ. ಹಂಗಂದ್ರೆ ಪ್ರಥಮ ಪುನರುತ್ಥಾನ ಆಯ್ತಂದ್ರೆ ದ್ವಿತೀಯ ಪುನರುತ್ಥಾನನೂ ಇರಬೇಕು. ಪ್ರಥಮ ಪುನರುತ್ಥಾನ ಆಗಿಲ್ಲ ಅಂದ್ರೆ ಇನ್ನೂ ಶ್ರೇಷ್ಠ ಪುನರುತ್ಥಾನನೂ ಆಗಿಲ್ಲ ಅಂತ ಅರ್ಥ. ಇನ್ನು ಈ ಮುಂದೆ ಬರುವಂತ ದಿನಗಳಲ್ಲಿ ಇದು ಆಗುತ್ತೆ. ಪರಲೋಕದಲ್ಲಿ ಪರಲೋಕ ರಕ್ಷಣೆ ಮೊದಲು ಸಾರಿದ್ದು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರು. ಅದಕ್ಕಿಂತ ಮುಂಚೆ ಯಾರು ಪರಲೋಕಕ್ಕೆ ಹೋಗಿಲ್ಲ. ಯೇಸು ಕ್ರಿಸ್ತರು ಒಂದು ಕಂಡೀಷನ್ ಆಗ್ತಾರೆ. ಏನಂತ ಅಂದ್ರೆ, ಲೂಕ 14:26 ಮತ್ತು 27 ಹೇಳ್ತಾರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯು ಮತ್ತು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವನು ಶಿಲುಬೆಯನ್ನು ಒತ್ಕೊಂಡು ಬರುವುದಕ್ಕೆ ನನ್ನ ಹಿಂದೆ ಬರುವುದಕ್ಕಾಗಲ್ಲ ಅಂದ್ರೆ ಅವನು ಸಹ ನನ್ನ ಶಿಷ್ಯನಾಗಕ್ಕೆ ಸಾಧ್ಯ ಇಲ್ಲ ಅಂತ ಅಂತಾರೆ. ಯಾರಾದರೂ ಅವರ ಶಿಷ್ಯನಾಗಬೇಕಾದರೆ ತನ್ನನ್ನು ತಾನೇ ನಿರಾಕರಿಸಬೇಕು ಮತ್ತು ಶಿಲುಬೆಯನ್ನು ಎತ್ತುಕೊಂಡು ಯೇಸು ಕ್ರಿಸ್ತರಿಂದ ಬರಬೇಕು ಅಂತ ಈ ವಾಕ್ಯದಲ್ಲಿ ಹೇಳ್ತಾರೆ. ಇಲ್ಲಾಂದ್ರೆ ಅವರು ಶಿಷ್ಯರಾಗಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಂಡೀಷನ್ ಯೇಸು ಕ್ರಿಸ್ತರು ಹಳೆ ಒಡಂಬಡಿಕೆಯಲ್ಲಿರುವ ವಿಶ್ವಾಸ ವೀರರಿಗೆ ಹೇಳಿಲ್ಲ. ಮೊದಲು ಪರಲೋಕ ರಕ್ಷಣೆ ದ್ವಾರವನ್ನು ತೆರೆದಿದ್ದು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರು. ಇಬ್ರಿಯ 10:21-20 ವಚನ ಹೇಳ್ತಾರೆ, ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿ ಜೀವವುಳ್ಳ ಹೊಸ ದಾರಿಯನ್ನು ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಹತ್ತಿರ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಯಾವಾಗ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣ ಬಿಡ್ತಾರೋ ಆಗ ಶರೀರದ ಮುಖಾಂತರ ಆ ಆಲಯವು ತೆರೆಯುತ್ತೆ. ಪರಲೋಕಕ್ಕೆ ಹೋಗುವುದಕ್ಕೆ ಮಾರ್ಗವು ಸಿದ್ಧ ಆಗುತ್ತೆ. ಆಗಿರಬೇಕಾದರೆ ಇದಕ್ಕಿಂತ ಮುಂಚೆ ಇದ್ದವರಿಗೆ ಹೇಗೆ ಹೋಗುವುದಕ್ಕೆ ಸಾಧ್ಯ? ಯೇಸು ಕ್ರಿಸ್ತರು ಹೇಳಿದ್ದು, ನಾನು ಮಾರ್ಗವು, ನಾನೇ ಸತ್ಯವು ಮತ್ತೆ ನಾನೇ ಜೀವವು. ಹಂಗಂದ್ರೆ ಅವ್ರಿಗೂ ಒಂದು ದಾರಿ ಇಕ್ಕಿತ್ತಾರ್ತಾನೆ. ಇಬ್ರಿಯ 7:3 ವಚನ ಹೇಳ್ತಾರೆ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡದೆ ತಪ್ಪಿಸಿಕೊಡುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಆದ್ದರಿಂದ ಇದಕ್ಕಿಂತ ಮುಂಚೆ ಇದ್ದವರು ಪರಲೋಕದ ರಕ್ಷಣೆಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರಿಗೆ ಶ್ರೇಷ್ಠ ಪುನರುತ್ಥಾನ ಇದೆ. ಈಗ ಸಭೆಗೆ ಆಯ್ಕೆ ಮಾಡಿರುವುದು ಪರಲೋಕ ರಕ್ಷಣೆ. ಮತ್ತೆ ಯೇಸು ಕ್ರಿಸ್ತರು ಇರುವುದಕ್ಕಿಂತ ಮುಂಚೆ ಇದ್ದಂತ ವಿಶ್ವಾಸ ವೀರರು ಭೂಲೋಕ ರಕ್ಷಣೆಗೆ, ಹಂಗಂದ್ರೆ ಶ್ರೇಷ್ಠ ಪುನರುತ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ. ಯಾಕೆ ಎರಡು ಗುಂಪಿನ ಜನಾಂಗಗಳು ಎರಡು ಗುಂಪಿನ ರಕ್ಷಣೆ ಮಾಡಬೇಕಾಗಿತ್ತು? ಏನಕ್ಕಂದ್ರೆ ಸೈತಾನನು ಈ ದುಷ್ಟ ಪ್ರಪಂಚವನ್ನು ಆಳ್ವಿಕೆ ಮಾಡುತ್ತಿದ್ದಾನೆ. ಅವನು ಹೇಗೆ ಆಳ್ವಿಕೆ ಮಾಡುತ್ತಿದ್ದಾನಂದ್ರೆ, ಆತ್ಮಿಕವಾದ ರೀತಿಯಲ್ಲಿ, ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ, ವಾಯುಮಂಡಲದ ಮುಖಾಂತರ ಆಳ್ವಿಕೆ ಮಾಡುತ್ತಿದ್ದಾನೆ. ಅವನು ಅಧಿಕಾರಿ ಮತ್ತೆ ಇನ್ನು ಅಧಿಕಾರಿ ಮಂತ್ರಿಗಳ ಮುಖಾಂತರ ಆಳ್ವಿಕೆ ಮಾಡುತ್ತಿದ್ದಾನೆ. ಇವಾಗ ಸೈತಾನ ಆಳ್ವಿಕೆಯನ್ನು ಯಾವಾಗ ಮುರಿತಾರೆ ಅಂದ್ರೆ, ಯೇಸು ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಮುರಿತಾರೆ. ಅದಕ್ಕೆ ಸೈತಾನನ್ನು ಸತ್ಯವೇದದಲ್ಲಿ ಪ್ರಪಂಚದ ದೇವರಂತ ಕರೆಯಲಾಗುತ್ತದೆ. ಹಾಗಂತ ಈ ಒಂದು ಆಳ್ವಿಕೆಯನ್ನು ನಾಶ ಮಾಡಿದ ನಂತರ ಯೇಸು ಕ್ರಿಸ್ತರು ತನ್ನ ನೂತನ ರಾಜ್ಯವನ್ನು ಈ ಭೂಮಿಯ ಮೇಲೆನೆ ಸ್ಥಾಪಿಸ್ತಾರೆ. ಅದನ್ನ ಯಾವ ರೀತಿ ಸ್ಥಾಪಿಸ್ತಾರೆ, ಇದನ್ನ ಮುಂದಿನ ಭಾಗದಲ್ಲಿ ಪೃಥ್ವಿರಾಜ್ ಬ್ರದರ್ ಹೇಳ್ತಾರೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್ ಬ್ರದರ್.
ಕಮಲ ಮಸಿಸ್ತ ಶಾಂತ ಮನಸ್ತ ಪ್ರೇಮ ಬಿಡಿಸ್ತ ಪ್ರೇಯರ್ ಮಾಡ್ಬೇಕಪ್ಪ. ಆ ಸಿಸ್ಟಮ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ತಂದೆಯಾದ ದೇವರೇ, ಅಗಮ್ಯದಲ್ಲಿ ಬೆಳಕಿಲ್ವ ಅಪ್ಪನೇ, ನಿಮ್ಗೆ ಸ್ತೋತ್ರ. ಸರ್ವಶಕ್ತನು ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆ, ಮಹತ್ವವುಳ್ಳ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಪ್ಪ. ಅಪ್ಪ ನಮ್ಮ ರಕ್ಷಕನೇ, ನಮ್ಮ ಈ ಮೋಚಕನೇ ಅಪ್ಪ, ನಮ್ಮನ ಪರಲೋಕದಲ್ಲಿ ಕರ್ತನೆ ಅಪ್ಪ ರಕ್ಷಣೆಗಾಗಿ ಹೌದು ತಂದೆ, ನೀನು ನಮ್ಮನ ಕರ್ತನೆ ಆಯ್ಕೆ ಮಾಡಿಕೊಂಡಂತ ದೇವರು, ಅದರಲ್ಲಿ ನಂಬಿಗಸ್ತರಾಗಿಯೂ ನೀತಿವಂತರಾಗಿಯೂ ನಾವು ಜೀವಿಸೋದಕ್ಕೆ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯನ್ನು ನಮ್ಮ ಒಬ್ಬೊಬ್ಬರಿಗೂ ದಯಪಾಲಿಸ್ಬೇಕೆಂದು ಸ್ತೋತ್ರ ಮಾಡ್ತೀನಿ. ಹೌದು ತಂದೆ, ಅಲ್ಪರು ಅಯೋಗ್ಯರು ಬೂದಿ ಮಣ್ಣಾಗದಂತ ನಮ್ಮನ್ನ ಪ್ರೀತಿಸಿ ಕರುಣಿಸಿ ನಿಮ್ಮೊಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನ ರಕ್ತದಿಂದ ತರ್ತನೆ. ಹೌದಪ್ಪ ತಂದೆಯಾದ ದೇವರ ಒಂದು ಕೊರೆಯಂತ 6:20 ಹೇಳಿದಾಗೆ ನಾವು ನಮ್ಮ ಸೊತ್ತಲ್ಲ ತಂದೆ, ನಿಮ್ಮ ಸೊತ್ತಾಗಿದ್ದೀವಪ್ಪ. ಅಪ್ಪ ತಂದೆ ಹೇಗೋ ಅಪ್ಪ ಪ್ರತಿ ಮಗನ ಮೂಲಕವಾಗಿ ಅಪ್ಪ ಕರ್ತನೆ ಲೋಕ 5ನೇ ಅಧ್ಯಾಯನ ಕರ್ತನೆ ಓದುವಂತೆ ಕರ್ತನೆ, ಒಬ್ಬೊಬ್ಬರಿಗೂ ಕರ್ತನೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಓದಿದಂತೆ ಎಲ್ಲಾ ನನ್ನ ಸಹೋದರನ ಬಲಪಡಿಸು ಕರ್ತನೆ. ಅಪ್ಪ ಮಕ್ಕಳು ಇನ್ನೂ ಹೆಚ್ಚಾಗಿದ್ದವರೇ, ಇದರಲ್ಲಿ ಬೆಳೆದು ಆ ಶಕ್ತರಾಗಿ ನಿನ್ನ ಸೇವೆ ಮಾಡುವಂತೆ ಅಪ್ಪ ಮಕ್ಕಳನ್ನ ನೀನು ಆಶೀರ್ವದಿಸ್ಬೇಕೆಂದು ನಾನು ಸ್ತೋತ್ರ ಮಾಡ್ತೀನಿ ರಾಜ. ತಂದೆಯದ ದೇವರೇ, ಅದೇ ರೀತಿಯಾಗಿ ತರುಣ್ಗಾಗಿ ಪ್ರಾರ್ಥಿಸ್ತೀನಿ. ತರುಣು ಸಹ ತಂದೆಯದ ದೇವರೇ ಮೂರನೇ ಲೋಕದ ಬಗ್ಗೆ ಹೇಳದಂತೆ ಕರ್ತನೆ ಸ್ತೋತ್ರ. ಅಪ್ಪ ಮಗನನ್ನ ಆಶೀರ್ವದಿಸು. ಅದೇ ರೀತಿಯಾಗಿ ಕರ್ತನೆ ಮುಂದೆ ಮಕ್ಕಳುಗಳು ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ಬೆಳೆದು ನಿನ್ನಲ್ಲಿ ಕರ್ತನೆ ಅಪ್ಪ ನೆಲೆಗೊಳ್ಳುವಂತೆ ಮಕ್ಕಳಿಗೆ ಬೇಕಾದಂತ ಆರೋಗ್ಯ ಆಯಸ್ಸನ್ನು ದಯಪಾಲಿಸು. ಅದೇ ರೀತಿ ನಮಗೆ ಸೇವಕರಾಗಿ ಕೊಟ್ಟಿರುವಂತ ಬ್ರದರ್ಗಾಗಿ ಪ್ರಾರ್ಥಿಸ್ತೀವಿ. ನಿಮ್ಮ ಸೇವಕರನ್ನ ಬಲಪಡಿಸು, ಅವ್ರು ಹೋಗುವಂತ ಎಲ್ಲ ಕಡೆ ಸೇವೆಯಲ್ಲಿ ಅವ್ರ ಕುಟುಂಬವನ್ನು ನಮ್ಮನಿಗೆ ಪ್ರತಿದಿನ ಬೋಧಿಸುವಂತ ಎಲ್ಲ ಸೇವಕರ ಕುಟುಂಬಗಳನ್ನು ಆಶೀರ್ವದಿಸ್ಬೇಕೆಂದು ಸ್ತೋತ್ರ ಮಾಡ್ತೀನಪ್ಪ. ಅಪ್ಪ ಈ ಒಳ್ಳೆ ಸಮಯದಲ್ಲಿ ಕರ್ತನೆ ನಮ್ಮನ್ನೆಲ್ಲ ಒಟ್ಟಾಗಿ ಕೂಡಿಸುವಂತ ತಂದೆಯಾದ ದೇವರು, ಅನ್ಯೋನ್ಯತೆ ಪ್ರೀತಿ ಕರುಣೆ ಯಾವಾಗಲೂ ನಮ್ಮಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಬೆಳೆಸಿಕೊಳ್ಳುವಂತೆ ಬೇಕಾದಂತ ಜ್ಞಾನವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತಾ ಅಪ್ಪ ನಮ್ಮೆಲ್ಲರಿಗೂ ರಕ್ಷಕನು ವಿಮೋಚಕನಾಗಿ ಕೊಟ್ಟಂತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ದೇವರೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ನಮಸ್ತೆ, ಬಾಯ್.